ಈ ಟ್ರೈನ್ಗಳಲ್ಲಿ ಜನರಲ್ ಬೋಗಿ ಇರುತ್ತಲ್ಲ ಅದರಲ್ಲಿ ರಿಸರ್ವೇಷನ್ ಇರೋದಿಲ್ಲ ರಿಸರ್ವೇಷನ್ ಇಲ್ಲದೆ ಹೋದ್ರು ನಮ್ಮ ಸೀಟ್ನ ನಾವು ರಿಸರ್ವ್ ಮಾಡ್ಕೋಬಹುದು ಬುಕ್ ಮಾಡ್ಕೋಬಹುದು ಹೆಂಗೆ ಅಂದ್ರೆ ಸೀಟ್ ಮೇಲೆ ಕಿಡಕಿಯಿಂದ ಕರ್ಚೀಫ್ ಇಲ್ಲ ಬ್ಯಾಗ್ ಹಾಕಿಬಿಟ್ರಾಯ್ತು ಸೀಟ್ ರಿಸರ್ವ್ ನನಗೆ ಅನ್ಸಿದ್ದು ಈ ಕ್ಲಿನಿಕ್ ಪ್ಲಸ್ ಶಾಂಪು ಅವರು ಕೂದಲನ್ನು ತಳಗಿಂದ ಸ್ಟ್ರಾಂಗ್ ಮಾಡುತ್ತೆ ಅಂತ ಆಡ್ ಮಾಡೋದ್ರ ಬದಲು ಕಾರು ಬೈಕ್ ಅನ್ನು ಫಳಫಳ ಹೊಳೆಯುವಂತೆ ಮಾಡುತ್ತೆ ಅಂತ ಆಡ್ ಮಾಡಬೇಕಿತ್ತು ಅನ್ಸುತ್ತೆ ನೋಡಿದವರೆಲ್ಲ ಕಾರು ಬೈಕ್ ತೊಳಕ್ಕೆ ಯೂಸ್ ಮಾಡ್ತಾರೆ ಶಾಂಪೂನ ರೋಡ್ ಗಳಲ್ಲಿ ಹಂಪ್ ಗಳು ಹಾಕಿರ್ತಾರೆ ಸ್ಪೀಡ್ ಬ್ರೇಕರ್ಸ್ ಕೆಲವೊಂದು ಕಡೆ ಸರಿ ಹಾಕಿರೋದಿಲ್ಲ ಚೂರ್ ಚೂರ್ ಸೈಡ್ ಅಲ್ಲಿ ಆಕಡೆ ಕಡೆ ಗ್ಯಾಪ್ ಬಿಟ್ಟಿರ್ತಾರೆ ಈ ಲೆಜೆಂಡ್ಸ್ ಬಿಡ್ತಾರೆ ಅಷ್ಟು ದೊಡ್ಡ ರೋಡ್ ಇದ್ರು ಹಂಪ್ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಸಂದಿಲ್ಲೇ ಹೋಗಬೇಕು ನಿಜ ಅಲ್ಲ ಈ ನಡುವೆ ಬರಿ ಆನ್ಲೈನ್ ಕ್ಲಾಸ್ ಅದಕ್ಕೆ ಚಿಕ್ಕ ಚಿಕ್ಕ ಹುಡುಗರ ಹತ್ರ ಎಲ್ಲ ಮೊಬೈಲ್ ಗಳು ಇರುತ್ತೆ ನಾವು ಚಿಕ್ಕರಿದ್ದಾಗ ಆನ್ಲೈನ್ ಕ್ಲಾಸ್ ಇರಲಿಲ್ಲ ಇಲ್ಲದೆ ಹೋದ್ರೂ ನಮ್ಮ ಹತ್ರ ಮೊಬೈಲ್ ಗಳು ಇರುತ್ತೆ ಫೋನ್ ಮಾಡೋದಲ್ಲ ಬಟನ್ ಒತ್ತ ತಕ್ಷಣ ಚಯ್ಯ ಚಯ್ಯ ಅಂತ ಇತ್ತಲ್ಲ ಅದು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ ಆ ರೀತಿಯಾಗಿದೆ ಗಾಡಿಯಲ್ಲಿ ಹೋಗ್ತಿರಬೇಕಾದ್ರೆ ಹೆಡ್ ಲೈಟ್ನ ಡೈರೆಕ್ಟ್ ಕಣ್ಣಿಗೆ ಬಿಡ್ತಿರ್ತಾರೆ ನಾವನ್ನು ಕಣ್ಣು ಕಾಣ್ತಿಲ್ಲ ಅಂತ ಹಿಂಗೆ ಮಾಡೋದು ಸಾಕು ಅವ್ರಿಗೂ ಖುಷಿ ಗಾಡಿಯಲ್ಲಿ ಲೈಟ್ನ ಮೇಲೆ ಕೆಳಗೆ ಮಾಡೋ ಆಪ್ಷನ್ ಇರುತ್ತೆ ಯಾರಾದ್ರೂ ಬಂದ್ರು ಅಂತ ಹೇಳಿದ್ರೆ ಕೆಳಗಡೆ ಮಾಡಿ ಆಕ್ಸಿಡೆಂಟ್ ನಾನೊಂದು ವಿಡಿಯೋ ನೋಡ್ತಿದ್ದೆ ನಾವು ಯಾವಾಗಲೂ ಹಿಂಗೆ ಎದ್ಬಿಡ್ತೀವ ನಮಗೂ ಒಂದಲ್ಲ ಒಂದು ದಿವಸ ಕಾಲ ಬರುತ್ತೆ ನಾವು ಒಂದಲ್ಲ ಒಂದು ದಿವಸ ಮೇಲೆ ಬಂದೇ ಬರ್ತೀವಿ ಅಂತ ಅದು ನಿಜ ಅನ್ಸುತ್ತೆ ಒಂದಲ್ಲ ಒಂದು ದಿವಸ ಮೇಲೆ ಬಂದೇ ಬರ್ತೀವಿ ಯಾಕಂದ್ರೆ ನಾನು ಅಷ್ಟು ಕೆಳಗಿದ್ದೆ ಈಗ ಇಷ್ಟು ಮೇಲವರೆಗೂ ಬಂದಿದ್ದೆ ನಾವಿಲ್ಲಿ ಝೂಗೆ ಬಂದಿದ್ದೀವಿ ಜನ ಎಷ್ಟು ಹೆದರ್ಕೊಂಡಿರ್ತಾರೆ ಅಂದ್ರೆ ಇಲ್ಲಿ ಇಲ್ಲಿ ಕೈಲಿ ಇದೆಯಲ್ಲ ಇದು ಕೆಳಗೆ ಬಿತ್ತು ಕೆಳಗೆ ಬಿದ್ದಿದ್ದಕ್ಕೆ ಒಂಚೂರು ಸೌಂಡ್ ಆಯ್ತು ಆ ಪ್ರಾಣಿನೇ ಹೊರಗೆ ಬಂತು ಅಂತ ಹೆದರ್ಕೊಂಡು ಕಿರ್ಚಾಡ್ತಿದ್ದಾರೆ ಜೋರು ಇಂಥ ಕಪ್ ಸಿಕ್ತು ಅಂತ ಹೇಳಿದ್ರೆ ತಂದಿಟ್ಕೊಂಡ್ಬಿಡ್ಬೇಕು ಮನೇಲಿ ಯಾಕೆಂದ್ರೆ ಟೀ ಕುಡಿತೀರ ಅಂತ ಯಾರಿಗಾರು ಕೇಳಿದಾಗ ಒಂದು ಅರ್ಧ ಕಪ್ ಕೊಡಿ ಅಂತಾರಲ್ಲ ಅಂತವ್ರು ಕೊಡೋಕ್ಕಾಗುತ್ತೆ